ಇವತ್ತು ಎಲ್ಲರ ಗೊತ್ತಿಲ್ಲ, ನಿನ್ನ ತಮ್ಮನೋ ನಿಮ್ಮ ತಂಗಿನೋ ನಮ್ಮ ಅಕ್ಕ ತಂಗಿರ ಮಕ್ಕಳು ಯಾರೋ ಒಬ್ಬರು ಇವತ್ತು ಏನೇನು ಬದುಕಲು ಅನುಭವಿಸ್ತಾ ಇದ್ದಾರೋ ಅದೇ ಭೀಮ ಅಷ್ಟೇ. ಅದು ಇನ್ನೊಂದು ಅಂದರೆ ಭೀಮ ಅಂದರೆ ದುನಿಯಾ ವಿದ್ಯೆಯವರು ಲೋಕಲ್ ಬಾಯ್ ಅಂತ ಗೊತ್ತು. ಈಗ ನಮ್ಗನ್ಸಿದ್ದು ಲೋಕಲ್ ರಾಯಲ್ ಬಾಯ್ ಅಂತ ಗುರುತಿಸ್ಕೊಂಡಿದ್ದಾರೆ ಅಂತ. ಯಾಕೆ ನಾವು ಅಂದರೆ ನಿಮ್ಮ ಸಲಗ ಆಗಲಿ ಭೀಮ ಆಗಲಿ ಎಲ್ಲ ಲೋಕಲ್ ಆಗೇ ಇರೋದ್ರಿಂದ ಸೊ ಲೋಕಲೇ ರಾಯಲ್ ಆಗಿದ್ದಾರೆ ಈಗ ಅವರು. ಅಮ್ಮ ಈಗ ಸಿ ನಾವೇನೋ ಬಡವ್ರ ಮನೆ ಕತೆ ಹೇಳ್ತೀವಿ ಅಂದರೆ ಲೋಕಲ್ಲು, ಸಾಹುಕಾರರ ಮನೆ ಕಳ್ಳರ ಕತೆ ಹೇಳ್ತೀವಿ ಅಂದರೆ ಅದು ರಾಯಲ್ ಅಲ್ವಾ? ಹೌದು. ಬಡವನ ನೋವು ಹೇಳ್ತೀವಿ ಅಂದರೆ ಲೋಕಲ್, ದೊಡ್ಡವ್ರ ಮನೆ ಹೇಳ್ತೀವಿ ಅಂದರೆ ಅದು ರಾಯಲ್. ಇಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ನೀವು ಬಡವರಲ್ಲೂ ರಾಯಲ್ ಹುಡುಕ್ತಾ ಇದ್ದೀರಲ್ಲ? ಅಫ್ಕೋರ್ಸ್ ನನಗೆ ಬಡವರಲ್ಲಿ ಶ್ರೀಮಂತರಿದ್ದಾರೆ, ಅವರು ನನಗಿಷ್ಟ. ನಾನು ಮಾಡೋದೇ ಅವ್ರಿಗೋಸ್ಕರನೇ ಸಿನಿಮಾ, ಅವ್ರು ಬಿಟ್ಟರೆ ಬೇರೆ ಯಾರಿಗೂ ಮಾಡಲ್ಲ ನಾನು. ಸರ್ ಇನ್ನು ಒಂದು ಅಂದರೆ ನೀವು ಎಮ್ ಜಿ ರೋಡಲ್ಲಿ ಒಂದು ಮೇಕಿಂಗ್ ಮಾಡ್ತಾ ಇದ್ರೆ ಅಲ್ಲಿ ನಿಮ್ಮ ನಮಗೆ ಅಂದರೆ ನಾವೆಲ್ಲ ಬಂದಿದ್ವಿ ಆವಾಗ ಅಲ್ಲಿದ್ದು ಪರಿಸ್ಥಿತಿನ ನೀವು ಹೇಳ್ತಾ ಇದ್ರಿ. ಹೌದೌದೌದು. ಅಂದ್ ಯಾ ಅಲ್ಲೇ ಶೂಟ್ ಮಾಡಿದ್ದು ಪರ್ಟಿಕ್ಯುಲರ್ ಇದರಲ್ಲಿ ನಮ್ಮ ಊರ್ವಶಿ ಥಿಯೇಟರ್ ಕತೆ ಅಲ್ಲಿ ನಡೆಯುತ್ತಪ್ಪ. ಅಂದರೆ ಬ್ಯಾಂಗ್ಳೂರಲ್ಲಿ ಎಷ್ಟೆಷ್ಟು ಬಡಸ್ತನ ಇದೆಯೋ ಆ ಬಡಸ್ತನವೆಲ್ಲವನ್ನೂ ರೆಪ್ರೆಸೆಂಟ್ ಮಾಡುವಂಥ ಒಂದು ಕತೆ, ಬಡವರ ಮಕ್ಕಳ ಕತೆ. ಅಲ್ಲಿ ಅದೊಂದು ಏರಿಯಾ ಚೂಸ್ ಮಾಡ್ಕೊಂಡ್ವಿ, ಈ ಏರಿಯಾ ಚೆನ್ನಾಗಿದೆ ಇಲ್ಲಿ ಶೂಟ್ ಮಾಡೋಣ, ರಾ ಇದೆ ಅಂತ. ಸರ್ ನನಗೊಂದು ಮಾಹಿತಿ ಇದೆ. ಏನಪ್ಪ? ನಿಜನ ಸುಳ್ಳು ಗೊತ್ತಿಲ್ಲ. ಭೀಮಾ ನಾರ್ತ್ ಕರ್ನಾಟಕದ ಒಬ್ಬ ಗ್ಯಾಂಗ್ ಲೀಡರ್ ಕತೆ ಅಂತ ಕೇಳ್ಪಟ್ಟಿದ್ದೆ. ಅವ ಈಗ ಎಲ್ಲ ಈಗ ಪ್ರತಿ ಇಂಟರ್ವ್ಯೂಲೂ ಸರ್ ಹಂಗ ಹಿಂಗ ಹಂಗಂತೆ ಹಿಂಗಂತೆ ಅಂದಾಗ ನಿಮ್ಮ ಊಹೆಗೆ ನಾವು ಸಲ್ಯೂಟ್ ಹೊಡೆದ್ಬಿಟ್ಬಿಡ್ಬೇಕು, ಅದು ನಿಮ್ಮ ಫೀಲಿಂಗ್ಸು. ಸೊ ಹಾಗಾಗಿ ನಿಮ್ಗೊಂದು ಸಲ್ಯೂಟ್ ಸರ್, ಸಿನಿಮಾ ನೋಡಿ ಅಂತ ಹೇಳಬೇಕಷ್ಟೇ ನಾವು. ಅಂದರೆ ಹಿಂಗೆ ರಿಸರ್ಚ್ ಮಾಡಬೇಕಾದ್ರೆ ಒಬ್ರು ಹೇಳಿದ್ರು ಕೂಡ. ಸೊ ಅದಕ್ಕೆ ನಿಮ್ಗೆ ಈ ಪ್ರಶ್ನೆ ಇಲ್ಲಮ್ಮ, ನೀವು ನೋಡಿ ಸಿನಿಮಾ ನೋಡಿ, ಇರ್ಬೋದು ಇಲ್ಲದೇ ಇರ್ಬೋದು, ಈ ಕುತೂಹಲಗಳೇ ನಮ್ಮನ್ನು ಕರ್ಕೊಂಬರೋದು ಥಿಯೇಟ್ರಿಗೆ. ಸರ್ ಸುದ್ದಿ ಗಾಳಿ ಸುದ್ದಿಗಳು ತುಂಬ ಇರುತ್ತೆ, ಆದರೆ ಸುದ್ದಿನೇ ನಿಜ ಆದಾಗ ಏನು ಅನಿಸುತ್ತೆ ನಿಮಗೆ? ಯಾವ ಸುದ್ದಿ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಇವಾಗ? ಹೇಳಿದ್ರು ಇದ್ರೂ ಇರ್ಬೋದು ಇಲ್ಲದೇನೂ ಇರ್ಬೋದು. ಹೌದಲ್ವಾ? ಯಾವಾಗಲೂ ಮನುಷ್ಯನಿಗೆ ಮನುಷ್ಯ ಇರೋದೇ ಡೌಟ್ಗೆ ಬದುಕ್ತಾ ಇರ್ತಾನೆ ಅಲ್ವಪ್ಪ. ಇದ್ರೂ ಇರ್ಬೋದು ಇಲ್ಲದೇನು ಇರ್ಬೋದು ಅಷ್ಟೇ ಅದು. ಸರ್ ಇದರಲ್ಲಿ ಏನಾದರೂ ಗೆಸ್ಟ್ಗಳು ಯಾರನ ಸ್ಟಾರ್ ಮತ್ತೆ ಏನೋ ಬರ್ಬೋದಾ? ವಸತಿ ಒಬ್ರು ಡಾಲಿ ಅವರು ಇದ್ರು ಆ ಥರದ್ದು ಏನಂದ್ರೆ ಎಲ್ಲಿ ಆಲ್ರೆಡಿ ಆರ್ಟಿಸ್ಟ್ ತುಂಬ ಜನ ತೋರಿಸ್ಬಿಟ್ಟು. ಆ ಥರ ಇಲ್ಲ, ಎಲ್ಲರೂ ಮುಖ್ಯ ಪಾತ್ರದಲ್ಲಿದ್ದಾರೆ. ನಾನು ಒಂದು ಪಾತ್ರ ಥರ ಮಾಡಿದ್ದೀನಿ ಅಷ್ಟೇ, ನಾನು ಹೀರೋ ಅನ್ನೋಕ್ಕಿಂತ ಹೆಚ್ಚಾಗಿ. ಆ ಸರ್ಪ್ರೈಸ್ ಎಲಿಮೆಂಟ್ಸ್ ಅಂತ ಯಾವುದು ಸಿಗಲ್ಲ ನಮಗೆ? ಸಿ ದೇರ್ ಆರ್ ಲಾಟ್ ಆಫ್ ಸೀಕ್ವೆನ್ಸಸ್, ಅದು ನೋಡಿಗರಿಗೆ ಸರ್ಪ್ರೈಸ್, ಅದು ಯೂತ್ಸ್ಗೆ ಸರ್ಪ್ರೈಸ್. ಯಪ್ಪ ಹೆಂಗೆ ಗೊತ್ತಾಯ್ತು ಇವರಿಗೆ ಇದು ಅಂತ. ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್ ಆಡಿಯನ್ಸ್? ಯಾವುದು ಸರ್ಪ್ರೈಸ್ ಎಲಿಮೆಂಟ್ಸ್ ಏನಾದರೂ ಗೊತ್ತಿಲ್ಲ. ನನ್ನ ಪ್ರಯತ್ನ ಆಗೇನು ಹಾರ್ಡ್ ವರ್ಕ್, ಅದು ಆ ಹಾರ್ಡ್ ವರ್ಕ್ಗೆ ನಾನು ಕಾಯ್ತಾ ಇದ್ದೀನಿ ಅಷ್ಟೇ. ನಂಗೆ ಎಂತಕ್ಕೆ ಈ ಸರ್ಪ್ರೈಸ್ ಕಾಯ್ದೆ ಸರ್, ಮೊನ್ನೆ ಕೋಟಿಲೂ ನನಗೆ ಸರ್ಪ್ರೈಸ್ ಆಗಿದೆ ನೀವು ಬಂದಿದ್ದು, ಅದಕ್ಕೆ ಭೀಮದಲ್ಲೇನಾದರೂ ಇದ್ದೀರೋ ಅಂದರೆ ಸರ್ಪ್ರೈಸ್ ಆಗಿದೆ. ಸಮ್ ಸರ್ಪ್ರೈಸಿಂಗ್ ಸೀನ್ಸ್ ಆಗಿದೆ ನೋಡೋಣ. ನನಗೆ ಅನ್ಕೊಂಡಾಗೆ ಇರ್ಬೋದು ಅನ್ಕೊಂಡಿದ್ದೀನಿ, ಇಲ್ದೇನೋ ಇರ್ಬೋದು ಗೊತ್ತಿಲ್ಲ.